ಸೂಪರ್ ರಾಯಲ್ ಬಿರಿಯಾನಿ ರೆಡಿ ಆಗಿದೆ, ನೀವು ವಾಚ್ ಮಾಡಿ. ಈ ವಿಡಿಯೋನ ನೀವು ಸ್ಕಿಪ್ ಮಾಡ್ದಲ್ಲೇ ನೋಡಿ. ಮಾಡೋದಕ್ಕಂತೂ ಫಸ್ಟ್ ಟೈಮ್ ಯಾರು ಟ್ರೈ ಮಾಡ್ತೀರಾ ಅವ್ರಿಗೆ ತುಂಬ ಈಸಿ ಆಗುತ್ತೆ ನೋಡಿ. ತುಂಬ ಚೆನ್ನಾಗಿ ನಾವು ಕಡಿಮೆ ಇನ್ಗ್ರೀಡಿಯೆಂಟ್ಸ್ನಲ್ಲೇ ಇದನ್ನು ನೀವು ರೆಡಿ ಮಾಡಬಹುದು. ಯಾವುದೇ ಫಂಕ್ಷನ್ಗಳಿಗೆ, ನಿಮ್ಮ ಮನೆಯಲ್ಲಿ ಏನು ಹಬ್ಬ ಹರಿದಿನ ಇರುತ್ತೆ ಅದಕ್ಕೆಲ್ಲ ನೀವು ಈ ರೀತಿ ಈ ರಾಯಲ್ ಬಿರಿಯಾನಿನ ನೀವೇ ಮನೆಯಲ್ಲಿ ರೆಡಿ ಮಾಡಬಹುದು. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೆ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಇನ್ನೂ ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ಅಂಥವ್ರು ಕೂಡ ಈ ಪದ್ಮ ಅಡುಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ರುಚಿ ರುಚಿಯಾದ, ಆರೋಗ್ಯಕರವಾದ, ಕಡಿಮೆ ಖರ್ಚಿನಲ್ಲಿ ಮಾಡುವಂತಹ ರೆಸಿಪಿಗಳನ್ನೇ ಮಾಡಿ ನಿಮಗೆ ತೋರಿಸ್ತಾನೆ ಇರ್ತೀನಿ. ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ಮೊದಲಿಗೆ ಈ ಚಿಕನ್ನು, ಫುಲ್ಲು ಚಿಕನ್ನು ತರಿಸಿದ್ದೀನಿ ನಾನು. ನಮ್ಮ ಮನೆಯವರು, ನಮ್ಮ ಯಜಮಾನರು ಕಟ್ ಮಾಡಿಕೊಡ್ತಿದ್ದಾರೆ. ನಾನು ಸ್ವಲ್ಪ ದಪ್ಪ ದಪ್ಪ ಪೀಸ್ ಇರಬೇಕು ಅಂದೆ, ಅದಕ್ಕೋಸ್ಕರ ಈ ರೀತಿ ಕಟ್ ಮಾಡ್ತಾ ಇದ್ದಾರೆ. ಮತ್ತು ಈ ಸೈಡು ಒಂದು ಪಾತ್ರೆ ಇಟ್ಟಿದ್ದೀನಿ ಗ್ಯಾಸ್ ಸ್ಟವ್ ಹಚ್ಚಿ. ಇದಕ್ಕೇ ನೋಡಿ ಈ ಅನಾನಸುವ ನಿಂಬೆಹೋಳು ಮತ್ತು ಈ ಪಲಾವ್ ಎಲೆ ಮತ್ತು ಈ ದಪ್ಪ ಏಲಕ್ಕಿನ ಹಾಕಿದ್ದೀನಿ. ಈ ಸೈಡು ಈ ಅಕ್ಕಿ ಹಿಟ್ಟು, ಕಾರ್ನ್ಫ್ಲೋರು, ಚಿಲ್ಲಿ ಪೌಡರ್ ಮತ್ತು ಉಪ್ಪು ಅಷ್ಟೇ. ಇದನ್ನು ಹಾಕಿ ಈ ಕೈನಲ್ಲಿ ಅಥವಾ ಸ್ಪೂನಿನ ಸಹಾಯದಿಂದ ಇದನ್ನು ಮಿಕ್ಸ್ ಮಾಡಿ ಡೀಪ್ ಫ್ರೈ ಮಾಡ್ತಾ ಇದ್ದೀನಿ. ನೋಡಿ, ಇವಾಗ ಇದು ಡೀಪ್ ಫ್ರೈ ಆಗಿದೆ. ಉಪ್ಪು, ಖಾರ ಎಲ್ಲ ತುಂಬ ಚೆನ್ನಾಗಿ, ಮಸಾಲೆ ಎಲ್ಲ ತುಂಬ ಚೆನ್ನಾಗಿ ಅಂಟ್ಕೊಂಡಿದೆ ನೋಡಿ, ನೀವೇ ನೋಡ್ತಾ ಇದ್ದೀರಲ್ಲ. ನೆಕ್ಸ್ಟು ಬೇರೆ ತಪ್ಪಲೆಗೆ ನಾನು ನೋಡಿ ಎಣ್ಣೆ ಹಾಕಿ, ಮತ್ತು ಈ ಎಣ್ಣೆ ಬಿಸಿ ಆದಮೇಲೆ ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಪೇಸ್ಟ್ನ ಸೇರಿಸ್ತಾ ಇದ್ದೀನಿ. ಒಂದು 3 ಈರುಳ್ಳಿ, 2 ಗೆಡ್ಡೆ ಬೆಳ್ಳುಳ್ಳಿ, ಒಂದು 1 ಇಂಚು ಶುಂಠಿ, ಮತ್ತು 2 ಟೊಮ್ಯಾಟೊ ಪ್ಯೂರಿ. ನೋಡಿ, ಈ ಬಿರಿಯಾನಿ ಪೌಡರು ಮನೆಯಲ್ಲೇ ಮಾಡಿರೋದು. ಸ್ವಲ್ಪ ಮೊಸರು, ಮತ್ತು ಖಾರಕ್ಕೆ ನಾನು ಈ ಹಸಿ ಮೆಣಸಿನ್ಕಾಯಿನ ಕೆಂಪಗಾಗಿರುತ್ತಲ್ಲ ಅದನ್ನು ಒಂದು 8 ಮೆಣಸಿನ್ಕಾಯಿ ಎಣ್ಣೆನಲ್ಲಿ ಹುರಿದ್ಬಿಟ್ಟು ಹಾಗೆ ತರಿತರಿಯಾಗಿ ರುಬ್ಬಿ ಹಾಕಿದ್ದೀನಿ. ಇದಕ್ಕೇ ರುಚಿಗೆ ತಕ್ಕಷ್ಟು ಕಲ್ಲುಪ್ಪು. ನಾನು ಮಾಡ್ತಾ ಇರೋದು 1 ಕೆಜಿ ರೈಸಿಂದು, ಅದಕ್ಕೆ ನಾನು ಒಂದು 8 ಮೆಣಸಿನ್ಕಾಯಿನ ಹಾಕಿದ್ದೀನಿ. ನಿಮ್ಮ ಖಾರಕ್ಕೆ ಅನುಗುಣವಾಗಿ ನೀವು ನೋಡಿಕೊಂಡು ಈ ಮೆಣಸಿನ್ಕಾಯಿನ ಸೇರಿಸಿ. ಸ್ವಲ್ಪ ಪುದೀನ, ಮತ್ತು ನಾವು ಈ ಡೀಪ್ ಫ್ರೈ ಮಾಡಿದ್ವಲ್ಲ ಈ ಕಾರ್ನ್ಫ್ಲೋರ್ ಹಾಕಿ, ಆ ಚಿಕನ್ನು ಕೂಡ, ಚಿಕನ್ ಪೀಸಸ್ಸು ಇದರೊಳಗಡೆ ಸೇರಿಸ್ತಾ ಇದ್ದೀನಿ. ನೋಡಿ, ಈ ಸೈಡು ಈರುಳ್ಳಿ ಎಲ್ಲ ಫ್ರೈ ಆಗಿದೆ ಆಲ್ರೆಡಿ. ಮತ್ತು ನೋಡಿ, ಉದುರುದುರಾಗಿ ಈ ಬಾಸುಮತಿ ರೈಸ್ ಕೂಡ ರೆಡಿಯಾಗಿದೆ. ಬಾಸುಮತಿಲೇ ಮಾಡಬೇಕು ಅಂತ ಏನಿಲ್ಲ, ನೀವು ಯಾವುದು ಅಕ್ಕಿ ಉಪಯೋಗಿಸ್ತೀರಾ ಅದನ್ನು ನೀವು ಹಾಕಿ. ನೋಡಿ ಎಷ್ಟು ಬೇಗ ರೆಡಿ ಆಯಿತು. ಈಗ ಇದಕ್ಕೇ ಈ ಗ್ರೈವಿಗೇ ಈ ರೈಸ್ನ ಸೇರಿಸ್ತಾ ಇದ್ದೀನಿ. ಯಾವುದೇ ನಿಮ್ಮ ಮನೆಯಲ್ಲಿ ಫಂಕ್ಷನ್ಗಳು, ನಾನ್ ವೆಜ್ ತಿನ್ನೋರಾದರೆ, ನಿಮ್ಮ ಮನೆಯಲ್ಲಿ ಬರ್ತಡೇ, ಯಾವುದೇ ಫಂಕ್ಷನ್ಗೆ ನೀವು ಈ ರೀತಿ ಮಾಡಿ ಕೊಡಬಹುದು. ಯಾವುದೇ ದೊಡ್ಡ ದೊಡ್ಡ ಹೋಟೆಲು, ರೆಸ್ಟೋರೆಂಟ್ಗಳಲ್ಲೂ ಈ ರೀತಿ ಮಾಡಿರಲ್ಲ, ಅಷ್ಟು ಚೆನ್ನಾಗಾಗುತ್ತೆ, ನೀವೇ ನೋಡಿ. ನೋಡಿ, ಸ್ವಲ್ಪ ಪುದೀನ ಮತ್ತು ಈ ಕೊತ್ತಂಬರಿ ಸೊಪ್ಪು ಮತ್ತು ಈರುಳ್ಳಿ ಫ್ರೈ ಮಾಡಿರೋದು, ಮತ್ತು ನಿಮಗೆ ಯಾವುದು ಕಲ್ಲರ್ ಬೇಕೋ ಅದನ್ನು ನೀವು ಸೇರಿಸಿ. ನಾನು ಕೇಸರಿ ಮತ್ತು ಗ್ರೀನ್ ಎರಡನ್ನೂ ಸೇರಿಸ್ತಾ ಇದ್ದೀನಿ. ನಮ್ಮನೇಲಂತೂ ಈ ಬಿರಿಯಾನಿ, ಈ ರಾಯಲ್ ಬಿರಿಯಾನಿ ತುಂಬ ಇಷ್ಟಪಡ್ತಾರೆ. ನಾನು ವಾರಕ್ಕೆ ಒಂದು ಸಲನಾದರೂ ಮಾಡ್ತಾನೆ ಇರ್ತೀನಿ, ತುಂಬ ರುಚಿಯಾಗಿರುತ್ತೆ. ನೀವು ಕೂಡ ನಿಮ್ಮ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ, ಎಲ್ಲರಿಗೂ ಇಷ್ಟ ಆಗುತ್ತೆ. ಪದೇ ಪದೇ ಕೇಳ್ತಾನೆ ಇರ್ತಾರೆ ಈ ಥರ ಬಿರಿಯಾನಿ ಮಾಡಿಕೊಡಿ ಅಂತ, ಅಷ್ಟು ರುಚಿಯಾಗಿರುತ್ತೆ. ಈಗ ಇವೆಲ್ಲ ಆಲ್ರೆಡಿ ಮುಕ್ಕಾಲು ಭಾಗ ಬೆಂದಿದೆ, ಸ್ವಲ್ಪ ಒಂದು 2 ನಿಮಿಷ ಬೇಯಿಸಿದ್ರೆ ಸಾಕು. ನೋಡಿ,
ತುಂಬ ಚೆನ್ನಾಗಿ ರೆಡಿಯಾಗಿದೆ. ನಿಮಗೂ ಈ ರೀತಿ ಮಾಡಿ ತಿನ್ನಬೇಕು ಅನ್ನಿಸ್ತಿದೆಯಾ? ಒಂದು ಸಲ ಟ್ರೈ ಮಾಡಿ ಫ್ರೆಂಡ್. ನಿಮ್ಮ ಅನಿಸಿಕೆ, ನಿಮ್ಮ ಅಭಿಪ್ರಾಯ ಕಮೆಂಟ್ನಲ್ಲಿ ಪ್ಲೀಸ್ ತಿಳಿಸಿ.